ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೇಯ್, ಸರಿಯಾಗಿ ಕೇಳಿಸ್ಕೋ. ನನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಹಾ, ನಾನ್ ಮನ್ಸ್ ಮಾಡಿದ್ರೆ ನನ್ನ ಪ್ರಾಣ ಕೊಟ್ಟಾರು ಒಂದ್ ಮದ್ವೆ ನಡೆಸ್ತೀನಿ. ಅದೇ ತರ ಮದ್ವೆ ನಿಲ್ಲಿಸ್ಬೇಕು ಅಂದ್ರೆ ನನ್ನ ಪ್ರಾಣ ಕೊಟ್ಟಾರು ನಿಲ್ಲಿಸ್ತೀನಿ. ಅರ್ಥ ಆಯ್ತಾ? ಅಮ್ಮ, ಏನಮ್ಮ ಮಾತಾಡ್ತಾ ಇದ್ಯಾ? ಸುಮ್ನಿರಮಿ, ನೀನು ಹುಡ್ಕಿಗೆ ಶಾನೆ ಹಿಂಗ್ ನಿಗ್ರಾಡ್ತಾವಳೆ? ಏಯ್ ಅತ್ಗೆ, ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಹಿಂಗ್ ನೀನ್ ಮಾಡು ಅಂತ ಹೇಳಿದ್ರೆ ನಮ್ ಧರ್ಮನ ಮಾಡಕ್ಕಿಲ್ವಾ? ಏನು ಅದ್ ಹಂಗಲ್ಲಪ್ಪ, ನಾನು ಸ್ವಲ್ಪ ನೋಡ್ತಾನೆ ಇದ್ದೀನಿ, ಪ್ರತಿಯೊಂದು ವಿಷಯದಲ್ಲೂ ಮೂಗು ತೋರಿಸ್ತಾನೆ ಇರ್ತಾಳೆ. ಅಲ್ಲ, ನನ್ಗೇನು ಗೊತ್ತಿರೋದೇ ಇಲ್ವಾ? ಇವನ್ನೆಲ್ಲ ಹೆತ್ತು ಹೊತ್ತು ಸಾಕ್ತಾಳ ನಾನು. ಇವನ್ನೆಲ್ಲ ಬೆಳೆಸೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅದನ್ನೆಲ್ಲ ನಾನು ಯಾವ ಥರ ಹೇಳಿ ತೋರಿಸ್ಕೊಂಡಿದ್ದೀನಾ? ಸಾಕು ಸಾಕು ನಿಲ್ಸಮ್ಮ. ಹಂಗಂದ್ರೇನು, ನಾನು ಹೇಳಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಯಾ? ಹೌದಪ್ಪ, ಹೇಳಿ ಹೇಳಿನೇ ತೋರಿಸ್ತಾ ಇದೆಯಾ? ಹೌದು, ನೀನು ಕಷ್ಟಪಟ್ಟಿದ್ಯಾ, ನಾನು ಒಪ್ಕೋತೀನಿ. ಹಾಗಂತ ಮೂರ್ ಹೊತ್ತು ನಾನೇ ಕಷ್ಟಪಟ್ಟೆ, ನಾನೇ ಮಾಡ್ದೆ, ನಾನು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಎಲ್ಲ ನನ್ನಿಂದೇನೆ ಅಂತ ಹೇಳ್ತಾ ಇದ್ರೆ? ಯಾವಾಗ್ಲೂ ನಾನು ನಾನು ನನ್ನಿಂದ ಇದೇ ಹೇಳ್ತಾ ಇದ್ರೆ ಯಾಕೆ? ನಾವೆಲ್ಲ ಏನು ಮಾಡೇ ಇಲ್ವಾ? ನಾನು ನಿನ್ನ ಹೊಟ್ಟೆಲಿ ಹೊತ್ಕೊಂಡು ಹೆತ್ತಿದ್ದೀನಿ. ಅಲ್ಲ ಕಣೋ, ನಿನಗೆ ನನ್ನ ಹೊಟ್ಟೆಲಿ ಇರ್ಬೇಕಾದ್ರೆ ಗೊತ್ತಿತ್ತಾ ನೀನ್ ಧರ್ಮನ ಆಗ್ತೀಯ ಅಂತ? ನಿನ್ನ ಹೊತ್ತು ಹೆತ್ತು ಸಾಕಿ ಸಲಹಿ ಬೆಳೆಸಿ ನಿನಗೆ ಧರ್ಮರಾಜ ಅಂತ ಹೆಸರಿಟ್ಟು ನಾನು ಕಣೋ, ಅದನ್ನ ಮರ್ತ್ಬಿಡ್ಬೇಡ ಅಂತ. ಅಮ್ಮ, ಇವತ್ತು ತನ್ನ ಮಗಳಿಗೊಂದು ಒಳ್ಳೇದಾಗ್ಬೇಕು ಅಂದ್ರೆ ನಿನ್ನ ಕಾಡಿ ಬೇಡಿ ನಿನ್ನ ಕಾಲು ಬಿದ್ದು ಬೇಡ್ಕೋಬೇಕೇನೋ? ಹೇಳಪ್ಪ ಹೇಳು, ಕಾಲು ಬೀಳ್ಬೇಕಾ ಹೇಳು? ಯತಿ ಏನಪ್ಪ, ಬರೋ ಅವನ ಕಾಲು ಬಿದ್ದ ಸಾಕ, ನಿನ್ನ ಕಾಲು ಬೀಳ್ಬೇಕಾ ಹೇಳು, ಬೀಳ್ತೀನಿ ಬೇಕಾದ್ರೆ. ಅಮ್ಮ ಅಮ್ಮ ಸಾಕು ನಿಲ್ಸಮ್ಮ, ಇದೇನಮ್ಮ ಇವತ್ತು ತುಂಬಾ ಹೊಸ್ದಾಗೆಲ್ಲ ಮಾತಾಡ್ತಾ ಇದ್ದ? ಹ್ಮ್, ಈಗ ನಿನ್ಗೇನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ಅಷ್ಟೇ ತಾನೇ? ಹೌದು, ಸರಿ ಬನ್ನಿ ಎಲ್ಲರೂ ಹೋಗೋಣ. ಅಯ್ಯಯ್ಯೋ, ನೀನ್ ಕೂತ್ಕೋ ಧರ್ಮ, ನೀನ್ ಎಲ್ಲಿಗೆ ಹೋಗ್ತೀಯ? ಯಾಕೆಲ್ಲರೂ ಹೋಗ್ತಾ ಇದ್ರ ನೋಡು, ಐಶ್ವರ್ಯ ಜೊತೆಗೆ ಜನನಿ ವಾಣಿ ಅನಗ ಮೂರ್ ಜನ ಹೋದ್ರೆ ಸಾಕು, ಓ ಪೂಜೆ ಮುಗಿಸ್ಕೊಂಡು ಬರ್ತಾರೆ. ಹ್ಮ್, ಅವ್ರು ಮಾತ್ರ ಹೋದ್ರೆ ಸಾಕಾ? ಯಾಕಮ್ಮ ನಾನು ಹೋಗೋದ್ ಬೇಡವಾ? ಅಲ್ಲಪ್ಪ ಧರ್ಮ, ದೊಡ್ಡ ದೊಡ್ಡ ಮನುಷ್ಯರು ಬರ್ತಾರೆ ಇಲ್ಲಿಗೆ, ನೀನ್ ಇಲ್ದೆ ಹೋದ್ರೆ ಅವ್ರು ಏನಂತ ತಿಳ್ಕೊಳ್ತಾರೆ ಹೇಳು ನೋಡೋಣ. ಓ ಪರವಾಗಿಲ್ಲ ಚಿಕ್ಕಪ್ಪ, ಕೆಲವೊಂದ್ಸಲ ನೀನು ಚೆನ್ನಾಗೆ ಮಾತಾಡ್ಚ. ಸರಿ ಮಾ, ನಾನು ಬರೋದಿಲ್ಲ, ನೀವೆಲ್ಲರೂ ಹೊಟ್ಟು ಬನ್ನಿ. ಅಪ್ಪ ಐತೆ, ನೀನಿವ್ರ ಜೊತೆ ಹೋಗಪ್ಪ, ಭಾರ್ಗವ ಮಾತ್ರ ಇಲ್ಲೇ ಇರಲಮ್ಮ, ಯಾಕೆಂದ್ರೆ ಬರೋ ನೆಂಟರು ಭಾರ್ಗವೇನೆ ಎಲ್ಲರೂ ಮಾತಾಡ್ಸೋದು, ಅವಳಿಲ್ಲೇ ಇದ್ದು ಬಂದವ್ರನ್ನೆಲ್ಲ ಮಾತಾಡಿಸ್ಲಿ, ಅವಳಿದ್ರೆ ಚೆನ್ನಾಗಿರುತ್ತೆ. ಮಮ್ಮ ನಾನು ಹೋಗ್ತೀನಿ. ಮಮ್ಮ ಅಪ್ಪ ಕರಿಕಳ್ಳ, ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ತೀಯ? ಯಾಕಮ್ಮ ಏನಾಯ್ತು, ಯಾಕವನ್ನ ಬೇಡ ಅಂತ ಹೇಳ್ತಾ ಇದ್ದ? ಮದುವೆ ಗಂಡು ತಾನೆ, ಅವನು ಜೊತೆಲಿ ಕರ್ಕೊಂಡು ಹೋಗ್ಲಿ ಬಿಡು. ಸರಿ ಎತ್ತಿ, ನೀನು ಕಾಳ ಹೆಂಗಸರು ಎಲ್ಲರೂ ಒಂದೇ ಕಾಲಲ್ಲಿ ಕೂತ್ಕೊಳ್ಳಿ. ನಮ್ಮ ರಾಮ ಮಲ್ಲೇಶ ನಾಗೇಶ ತಿಪ್ಪೇಶ ಅವರೆಲ್ಲರೂ ಒಂದು ಕಾರಲ್ಲಿ ಬರ್ತಾರೆ, ಅವರೆಲ್ಲರೂ ನಮ್ಮ ಕಾರನ್ನ ಫಾಲೋ ಮಾಡ್ಕೊಳ್ಳಿ. ಸರಿ ಅಣ್ಣ.
ಅವರಲ್ಲಿ ಯಾಕಪ್ಪ ರಕ್ಷಣೆಗಮ್ಮ? ಇವ್ರ ರಕ್ಷಣೆಗೆ, ಈ ಮದ್ವೆಗೆ. ಆ ಪ್ರತಾಪ್ನಿಂದ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ತೊಂದರೆ ಆಗ್ಬೋದು. ಅದಕ್ಕೆ ಮದ್ವೆಗೇನು ತೊಂದರೆ ಆಗ್ಬಾರ್ದಲ್ವಾ? ಇದ್ಯಾಕಮ್ಮ ಹಂಗ ನೋಡ್ತಾ ಇದ್ಯಾ? ಏನಾಯ್ತು? ನಾನಂಗಪ್ಪ ನೋಡ್ತಾ ಇದ್ದೀನಿ, ಸರಿಯಾಗಿ ನೋಡ್ತಾ ಇದ್ದೀನಲ್ಲ. ಓ, ಸರಿಯಾಗಿ ನೋಡ್ತಾ ಇದ್ಯಾ? ಸರಿ ಸರಿ ಆಯ್ತು, ನನಗೆಲ್ಲ ಗೊತ್ತಾಗತ್ತೆ. ಎತ್ತೆ, ಆ ದೇವಸ್ಥಾನದ ಪೂಜಾರಿಗೆ 108 ಕೆಲಸ ಇರುತ್ತೆ ಕಣಯ್ಯ. ಅದಕ್ಕೆ ಹೋಗ್ತಾ ದಾರಿಲಿ ಒಂದು ಫೋನ್ ಮಾಡಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಕೇಳು. ಸರಿ ಅಣ್ಣ. ಒಂದು ವೇಳೆ ದೇವಸ್ಥಾನ ಏನಾದರೂ ಬಾಕ್ಲಾಕಿದ್ರೆ ಅವನು ಬರೋವರೆಗೂ ಕಾಯ್ಕೊಂಡಿರ್ಬೇಡಿ. ಅಲ್ಲೇ ದೇವಸ್ಥಾನದ ಬಾಗಿಲಿಗೆ ಒಂದು ಹರ ಹಾಕ್ಬಿಟ್ಟು ಒಂದು ಕಾಯಿ ಹೊಡೆದ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ್ಬಿಡಿ. ಆಯ್ತಣ್ಣ. ಅಮ್ಮ ಆಶೀರ್ವಾದ ಮಾಡಿ. ಅತ್ತೆ ನನಗೂ ಆಶೀರ್ವಾದ ಮಾಡಿ. ಅತ್ತೆ ಕರಿಕಾಳ ಪ್ಲೀಸ್ ಒಂದ್ ನಿಮಿಷ ಆ ಕಡೆ ಹೋಗಿ ನಿಂತ್ಕೋ. ಅಲ್ಲ ಜೋಡಿಯಾಗಿ ಆಶೀರ್ವಾದ, ಅದೆಲ್ಲ ಮದುವೆ ಆದ್ಮೇಲೆ ಅಲ್ಲಿ ಹೋಗಿ ನಿಂತ್ಕೋತೀಯ? ಅಲ್ಲಿ ಹೋಗಿ ನಿಂತ್ಕೊಳಪ್ಪ ಹೇಳಿದ್ಮೇಲೆ. ಹೆಂಗಿದ್ರೆ ಸ್ವಲ್ಪ ಕಾಲ ಆಗುತ್ತಲ್ಲ. ಪ್ಲೀಸ್ ಕಣೋ, ನನಗೋಸ್ಕರ ಒಂದ್ಸಲ ಆ ಕಡೆ ಹೋಗಿ ನಿಂತ್ಕೊಳ್ಳೋ. ಹೋಗಪ್ಪ. ಅಮ್ಮ ಆಶೀರ್ವಾದ ಮಾಡಮ್ಮ. ದೇವ್ರು ಒಳ್ಳೇದು ಮಾಡ್ಲಮ್ಮ. ದೇವ್ರು ಒಳ್ಳೇದು ಮಾಡ್ಲಿ. ಹೋಗ್ಬಾ ಕಂದ, ನಿಮ್ಮ ಅಣ್ಣ ಹತ್ರ ಆಶೀರ್ವಾದ ತಗೋ. ಅಣ್ಣ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಇರ್ಲಿ ಬಿಡಮ್ಮ, ಮೊದ್ಲು ಮನೆ ದೇವ್ರ ಆಶೀರ್ವಾದ ತಗೋ, ಆಮೇಲೆ ನಂದಿದ್ದೇ ಇರ್ತದೆ. ಆಗೊಂದ್ಸಲ ಆಶೀರ್ವಾದ ಮಾಡಿ, ಈಗೊಂದ್ಸಲ ಆಶೀರ್ವಾದ ಮಾಡ್ಬಿಡಿ. ಸರಿ ಸರಿ ಒಳ್ಳೇದಾಗ್ಲಿ. ಮಮ್ಮ ನಂಗೂ ಮಾಡಿ ಕರ್ಮ. ಹ್ಮ್ ಬೇಗ ಹೋಗಿ ಬಂದ್ಬಿಡ್ರ. ಹಾ ಹೊಡಿ ಹೊಡಿ, ಬೇಗ ಬರ್ಬೇಕು, ಟೈಮ್ ಆಗೋಗಿದೆ. ಆಕಾಶ ಬರ್ತೀವಿ, ಹೋಗು ಹೋಗಿ ಬನ್ನಿ. ಹುಷಾರು ಇರ್ತೀವಿ. ಸ್ವಲ್ಪ ಮಾತಾಡೋದು ಸುಮ್ನೆ ಕುತ್ಕೋತಿಯಾ? ಬೇಕಾದ್ರೆ ನಾನೇ ನಿನ್ ಕಾಲಿಗೆ ಬಿದ್ದ್ಬಿಡ್ತೀನಿ. ಆಗ್ತಾ ಇಲ್ಲಪ್ಪ, ನನ್ನಿಂದ ಆಗ್ತಾ ಇಲ್ಲ, ಇವ್ರನ್ನೆಲ್ಲ ಸಂಭಾಳಿಸೋಲಿ. ಎಲ್ಲ ಸರ್ ಏನೋ ನಡೆಸ್ತಾವ್ರಲ್ಲ ಚಮ್ಮಿಲಿಗಳು. ಏ ಜನ್ಸಿ ಸ್ವಲ್ಪ ಸುಮ್ನೆ ಕೂತ್ಕೋ. ಏ ಅಮಿಕೊಂಡ್ ಕೂತ್ಕೊಳಯ್ಯ, ನನ್ಗೆ ಹೇಳಕ್ ಬತ್ತ ನೀನು. ಬರೀ ಒಟ ಒಟ ಅಂತಿರ್ತಾಳೆ, ಯಾವಾಗ ನೋಡಿದ್ರು ಸುಮ್ನೆ ಇರಲ್ಲ. ಇದೆಲ್ಲ ನನ್ ಸೌತಿ ಅವಳಲ್ಲ, ನಿನ್ ಮೊದಲ ಏನ್ರು ಅವಳ ತಾವ್ ಮಾಡಿಕೋ, ನನ್ ತಾವ್ ಮಾಡಿಕೊಂಡ್ರು ಅಷ್ಟಯ್ಯ. ಇವಳಗ್ ಹೋಗಿ ಹೇಳ್ತಿದ್ದೀನಲ್ಲ, ಯಾವಳ ಇವಳು. ಹೋಗ್ ಹೋಗ್ ಎಲ್ಲಚ್ಚ. ಏ ರಾಮೇಗೌಡ, ಎಲ್ಲೋದ್ರು ನೀನ್ ನಂತವನ್ನೇ ಬರ್ಬೇಕು. ಜಾನ್ಸಿ ರಾಣಿನೇ ನೀನ್ ಗಟ್ಟಿ ಕಣ. ಬಾಬಾ ಮಾಡ್ತೀನಿ, ಬಿಡ್ತಿನ ನಿನ್ನ. ನಂತವನ್ನೇ ಸುಬೇದಾರ ನಾಟ ಆಡ್ತಾನೆ. ಸುಬೇದಾರ ಆಟವಾ? ಏನ್ ನೋಡ್ತಾ ಇದ್ದೀವಿ, ಹೋಗಮ್ಮ ಕೆಲ್ಸ ನೋಡ್ಕ.